ನಮಸ್ಕಾರ ಹಿಮಾಲಯ ನೀಮ್ ಫೇಸ್ ವಾಶ್ ಅರ್ಪಿಸುವ ನೀನಾ ನಾನಾಗೆ ಸ್ವಾಗತ ಸುಸ್ವಾಗತ ಪವರ್ಡ್ ಬೈ ಟಿವಿ ಸ್ಟಾರ್ ಸಿಟಿ ವೆಲ್ಕಮ್ ಟು ನೀನಾ ನಾನಾ ಇವತ್ತು ನಾವು ತಗೊಂಡಿರೋ ಟಾಪಿಕ್ ಕೆಲವು ಸತಿ ಸುಳ್ಳು ಹೇಳಲೇಬೇಕು ಕೆಲವದೆಲ್ಲ ಮುಚ್ಚಿಡಲೇಬೇಕು ಜೀವನದಲ್ಲಿ ಅಂತಾರೆ ಇವರು ಇಲ್ಲ ಬೇಕಾಗೇ ಇಲ್ಲ ಎಲ್ಲ ನಿಜಗಳು ಹೇಳದೆ ಒಳ್ಳೇದು ಅನ್ನೋದು ಇವರು ನನ್ನ ಹೆಸರು ಸೌಭಾಗ್ಯ ನನಗೆ ಮದುವೆಯಾಗಿ ಒಂದು ವರ್ಷ ಆಗಿದೆ ನನ್ನನ್ನು ನಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವ ಮೊದಲು ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಹೇಳಿದೆ ಮೊದಲು ಸರಿ ಇತ್ತು ಆದ್ರೆ ಬರ್ತಾ ಬರ್ತಾ ಬದುಕೆ ಆಗೋಯ್ತು ಪ್ರತಿಯೊಂದಕ್ಕೂ ಹೀಯಾಳ್ಸೋದು ಶುರುವಾಯಿತು

ಬದುಕಿನಲ್ಲಿ ಗಂಡ ಹೆಂಡತಿ ಅನ್ನೋ ಬಾಂಧವ್ಯ ಗಟ್ಟಿಯಾಗೋದು ಇಬ್ಬರ ನಡುವಿನ ನಂಬಿಕೆಯಿಂದ ಈ ಕಥೆಯಲ್ಲಿ ದಾಂಪತ್ಯದ ಸಾಮರಸ್ಯ ಒಡೆದು ಚೂರಾದದ್ದು ಹೆಂಡತಿ ಮುಚ್ಚಿಟ್ಟಿದ್ದ ಗುಟ್ಟಿನಿಂದಾಗಿ ಅವಳಿಗೆ ಹಿಂದೆ ಇದ್ದ ಸಂಬಂಧಗಳನ್ನ ಗಂಡ ಒಪ್ಪಿಕೊಳ್ಳಲಾಗಲಿಲ್ಲ ಇದು ಇವನಿಗೆ ನಂಬಿಕೆ ದ್ರೋಹವಾಗ ಕಂಡಿದ್ದು ದುರಂತ ಕೊನೆಗೊಂದು ನಿಸ್ಸಹಾಯಕ ನಿರ್ಧಾರಕ್ಕೆ ಬಂದ ಬದುಕು ಅನಿರೀಕ್ಷಿತ ಅಂತ್ಯ ಕಂಡುಕೊಳ್ತು ಹೆಂಡತಿ ಮೊದಲೇ ಇವನಲ್ಲಿ ಮನ ಬಿಚ್ಚಿ ಮಾತಾಡಿದ್ರೆ ಈ ಜೀವ ಉಳಿತಿದ್ದ ಗುಟ್ಟನ್ನ ಬಚ್ಚಿಟ್ಟಾಗ ಆಗೋ ಅನಾಹುತ ಏನು ಅಂತ ನೋಡುದ್ರಲ್ಲ ಹಾಗಾದ್ರೆ ಗುಟ್ಟು ಇರ್ಬೇಕಾ ಅಥವಾ ಇರಬಾರ್ದ ಹಾಗಿದ್ರೆ ಬನ್ನಿ ಈ ವೇದಿಕೆಯ ಚರ್ಚೆ ಕೇಳೋಣ ಏನಾದರೂ ಒಂದು ಮುಚ್ಚಿಟ್ಟುಬಿಟ್ರೆ ಆಗೋದೇ ಇಲ್ಲ ಈಗಿನ ಕಾಲದಲ್ಲಿ ಮದುವೆಗೆ ಮುಂಚೆ ಎಲ್ಲರೂ ಒಳ್ಳೆಯ ಲವರ್ಸ್ ಕೋಚ್ಶಿಪ್ಪಲ್ಲಿ ತುಂಬ ಒಳ್ಳೆಯವರು ಶಿಪ್ ಮುಗಿದ ಮೇಲೆ ಮದುವೆ ಮದುವೆಯಂದು ಬರವ ಗೆರೆ ಅಳಿಸ್ಬಿಡ್ತಾರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ನೀವಂತೀರ ಸುಳ್ಳು ಹೇಳಿದರೂ ಪರವಾಗಿಲ್ಲ ಕೆಲವುದೆಲ್ಲ ಮುಚ್ಚಿಡಬೇಕು ಅನ್ನತ್ರ ಮೇಡಮ್ ಹೇಳಿ ರಹಸ್ಯಗಳು ಇರಲೇಬೇಕಾಗುತ್ತೆ ಮೇಡಮ್ ನಮ್ಮ ಭಾರತೀಯರು ನಾವಾದ ಹಿಂಗಸರಲ್ಲಿ ಹೆಚ್ಚು ಹೆಚ್ಚು ಪಾಲು ಅಂದರೆ ರಹಸ್ಯಗಳು ಜಾಸ್ತಿ ಇದೆ ಏಕೆಂದರೆ ಹೇಳಿ ನಮ್ಮ ದಂ ದಾಂಪತ್ಯಗಳು ನೂರಾರು ವರ್ಷ ನೂರಾರು ವರ್ಷಕ್ಕಿಂತ ಜಾಸ್ತಿ ಜಾಸ್ತಿ ಇರೋಕೆ ಸಾಧ್ಯವಾಗಿರೋದು ನಮ್ಮಲ್ಲಿರುವ ರಹಸ್ಯಗಳು ನಮ್ಮಲ್ಲಿರುವ ಶಾಂತತೆ ಪೀಸ್ ಆಫ್ ಮೈಂಡ್ ಎಲ್ಲಾನು ಆಡ್ತಾಂಗ್ ನೀವು ಪಾಶ್ಚಾತ್ಯ ತಗೊಳ್ಳಿ ಅಲ್ಲಿ ನೋಡಿ ದಿನಾ ದಿನ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ಅಲ್ಲಿ ಅವರು ಮೇಂಟೇನ್ ಮಾಡ್ತಾ ಇದೆ ಮೇಂಟೈನ್ ಮಾಡ್ತಾ ಇಲ್ಲ ಎಲ್ಲ ಓಪನ್ ಓಪನ್ ಅಂತೇಳಿ ಏನಾಗ್ತಾ ಇದೆ ಆಯ್ತು ಕೊಡಿ ಸ್ವಲ್ಪ ಮದುವೆಗೆ ರಹಸ್ಯಗಳು ಅಂತ ಕೂಡಲೇನೆ ಕೆಲವು ಆರೋಗ್ಯಕರ ಮೇಡಮ್ ಹೇಳ್ದಂಗೆ ಆರೋಗ್ಯಕರ ಲಕ್ಷಣಗಳು ಇರುವಂತಹ ರಹಸ್ಯಗಳು ಅಂತ ಒಂದು ಉದಾಹರಣೆ ನಾನು ಕೊಡಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೇನೆ ಒಬ್ಬ ಗಂಡ ಫೋನ್ ತೊಗೊಂಡು ಪಿಸ 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 ಅಂತ ಹೇಳಿ ಗುಟ್ಟಿನಲ್ಲಿ ಮಾತಾಡ್ತಾ ಇರ್ತಾನೆ ಹೆಂಡ್ತಿ ಬಂದ್ಲು ಕೇಳಿದ್ಲು ಯಾರ ಜೊತೆ ಮಾತಾಡ್ತಾ ಇದ್ದೀರಿ ಅಂತೇಳಿ ಗಂಡ ಹೇಳ್ದ ತಂಗಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೆಂಡ್ತಿ ಕೇಳಿದ್ಲು ನಿಮ್ಮ ತಂಗಿ ಜೊತೆ ಮಾತಾಡೋವಾಗ ಅಷ್ಟೊಂದು ಗುಟ್ಟಿ ಹಾಕಿರಿ ಅಂತ ನನ್ ತಂಗಿ ಅಲ್ಲ ಕಡೆ ಅದು ನಿನ್ ತಂಗಿ ಜೊತೆ ನಾನು ಮಾತಾಡ್ತಿರೋದು ಈ ರಹಸ್ಯ ಕೆಲವೆಲ್ಲ ಇರೋದ್ರಿಂದ ಒಂಥರ ಜೀವನ ಥ್ರಿಲ್ಲಿಂಗ್ ಥ್ರಿಲ್ಲಿಂಗ್ ಥ್ರಿಲ್ಲಿ ರಹಸ್ಯಗಳ ಎಷ್ಟು ಮಟ್ಟಿಗೆ ಗಂಡಸ್ರ ಇಳಿತಾರೆ ಅಂತ ನೋಟ್ ದ ಪಾಯಿಂಟ್ ಪ್ಲೀಸ್ ಹೇಳಿ ಸರ್ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ ಸಂಸಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ಕೆಲವು ರಹಸ್ಯಗಳು ಇದ್ದಾಗ ಗಂಡ ಹೆಂಡತಿ ಮಧ್ಯೆ ಪರ್ಸನಲ್ ಆಗಿ ಕಾಮನ್ ಆಗಿರೋ ಗುಟ್ಟುಗಳು ಬೇರೆ ಹೆಂಡತಿಗೆ ಸೆಪರೇಟ್ ಆಗಿರುತ್ತೆ ಮದುವೆಗೆ ಮುಂಚೆ ನಿಮ್ಮ ಹತ್ರ ಏನೇನು ಗುಟ್ಟುಗಳಿತ್ತು ಮದುವೆಗೆ ಮುಂಚೆ ದಯವಿಟ್ಟು ಇವತ್ತಾದ್ರೂ ನಮ್ಗೆ ಎಲ್ಲರ ಶೇರ್ ಮಾಡ್ಕೊಳ್ಳಿ ನನಗೆ ನನಗೆ ಸ್ವಲ್ಪ ಮರು ಜಾಸ್ತಿ ಅಲ್ಲ ಆ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನೀಗ ಅದು ಅರ್ತು ಮರ್ತು ಹೇಳ್ಬಿಟ್ಟೆ ಅವಳು ಮುಂದೆ ನನಗೆ ಸ್ವಲ್ಪ ಮರು ಜಾಸ್ತಿ ಇದೆ ಹೇಳಿ ಇವರೆಲ್ಲ ಕಟ್ಟೆ ಕಂಪ್ನಿ ಕೂಟಿರ್ತಾರಲ್ಲ ಮೂರು ಹೆಣ್ಮಕ್ಳೆಲ್ಲ ಅವರು ಮೂರು ಜನ ಚರ್ಚೆ ಮಾಡ್ತಾ ಇದ್ರು ಒನ್ನೇದಾಗ ಹೇಳಿದ್ಲು ಏ ನನ್ನ ಗಂಡಗೆ ಭಾಳ ಅಂದ್ರೆ ಭಾಳ ಐತಿ ಅವರು ಪೇಟಾಗೆ ಬರೋ ಮುಂದೆ ನನ್ನ ಜೋಡಿನ ಬರ್ತಾರೆ ವಾಪಾಸ್ ಹೋಗೋ ಮುಂದೆ ಯಾರಾದ್ರೆ ಹೆಣ್ಮಕ್ಳು ಕೈ ಹಿಡ್ಕೊಂಡು ಹೊಂಟು ಬಿಡ್ತಾರೆ ಅಂತಂದು ಎರಡನೇದಕ್ಕೆ ಅನ್ಲ ನಮ್ಮ ಮನೆಯವರು ಪ್ಯಾಟ್ಯಾಗ ನನ್ನ ಜೋಡಿ ಬರ್ತಾರೆ ಸಂತಿಯೆಲ್ಲ ತಗೋತಾರೆ ರೊಕ್ಕನೂ ಬರೋಬರಿ ಕೊಡ್ತಾರೆ ಆದರೆ ಚಿಲ್ಲರಿಸ ಮರೆತು ಬಿಡ್ತಾರೆ ನಾನು ಹೋಗಿ ಚಿಲ್ಲರಿಸ್ ಬರಬೇಕು ಅನ್ಲ ಈಕೆ ಮೂರನೇದಕ್ಕೆ ನಾನು ಹೆಂಡತಿ ಮಾತಾಡ್ಬೇಕಲ್ರಿ ಆಕೆ ಮುಂದೆ ಹೇಳಿದ್ದ ಒಂದು ದೊಡ್ಡ ತಪ್ಪಾಗಿತ್ತು ನಾನು ಈಕೆ ಅನ್ಲ ನಿಮ್ದು ಇಬ್ಬರದು ಚಲೋ ನಮ್ಮ ಯಜಮಾನ್ರದ ಹೇಗೆ ಅಂದ್ರೆ ರಾತ್ರಿ ಚಲೋನೇ ಇರ್ತಾರೆ ಮುಂಜಾನೆ ಎದ್ದು ಕೊಡಲೆ ನನಗೆ ಅಕ್ಕ ನೀವು ಯಾರು ಅದಕ್ಕೆ ಕೆಲವು ರಹಸ್ಯಗಳನ್ನು ನಾವು ಹೇಳಲೇಬಾರದು ಈ ರಹಸ್ಯಗಳನ್ನು ನಾವು ಪ್ರಾಮಾಣಿಕವಾಗಿ ಅವ್ರ ಮುಂದೆ ಬಿಚ್ಚಿಟ್ಟಾಗ ಅವರು ಕೂಡ ಅದನ್ನು ಪ್ರಾಮಾಣಿಕವಾಗಿ ತಮ್ಮ ಹತ್ರನೇ ಇಟ್ಟುಕೊಂಡು ನಮ್ಮ ಅಪಮಾನಗಳನ್ನು ಕಾಯ್ಕೊಂಡು ಕಡೆಯವರೆಗೂ ಹೋಗೋದಾದರೆ ಏನು ಅಡ್ಡಿ ಇಲ್ಲ ಆದ್ರೆ ನಾವು ನಂಬಿಕೆ ಇಟ್ಟು ನಮ್ಮ ರಹಸ್ಯಗಳನ್ನ ಬಿಟ್ಟು ಕೊಟ್ಟಾಗ ಅದನ್ನ ಪರ ಮುಂದೆ ಹೇಳಿ ಯಾಕ್ ಮೇಲೆ ಆಗ್ಬಿಟ್ರೆ ಯಾಕ್ ಮೇಲೆ ಆಗ್ಬಿಟ್ರೆ ಕೊಡಿ ಸ ಮದ್ವೆ ಮುಂಚೆ ನಂದು ರಹಸ್ಯ ನಮ್ಮ ಯಜಮಾನ್ರಿಗೆ ಯಜಮಾನ್ರು ಬಂದಿದಾರಾ ಪಕ್ಕದಲ್ಲೇ ಕುಡಿಸ್ಕೊಂಡಿದೀನಿ ಇಲ್ಲ ಬಂದಿದಾರೆ ನನ್ನತ್ರ ಇರ್ಲಿಲ್ಲ ಅವ್ರ ಹತ್ರ ಇತ್ತು ಅವರು ನನ್ನ ಒಬ್ಳನ್ನೇ ಲವ್ ಮಾಡಿದ್ರು ಅನ್ಕೊಂಡಿದ್ದೆ ಅವ್ರೇನ್ ಮಾಡಿದ್ರಂದ್ರೆ ನನ್ನ ಜೊತೆಗೆ ಇನ್ನಿಬ್ರು ಹುಡುಗಿರನ್ನ ನನ್ನ ಜೊತೆ ಕಳಿಸ್ಕೊಟ್ಟಿದ್ರು ಫ್ರೆಂಡ್ಸು ಅಂದ್ಬಿಟ್ಟು ಅವ್ರ ಅಮ್ಮಂಗೆ ಸೆಲೆಕ್ಷನ್ ಮಾಡಲಿಕ್ಕೆ ಈ ಮೂರು ಜನದಲ್ಲಿ ಯಾರು ಇಷ್ಟ ಅಮ್ಮ ಅಂತ ಕೇಳಲಿಕ್ಕೆ ನಂಗೆ ಅದು ಗೊತ್ತಿರಲಿಲ್ಲ ಅವರು ಹಾಗೆ ಮಾಡಿದ್ದಾರೆ ಅಂತ ಅವ್ರು ಬರ್ತ್ಡೇ ಪಾರ್ಟಿ ಅಂತ ಕರೆದಿದ್ರು ಎಲ್ಲರೂ ಹೋಗಿದ್ವಿ ಅದರಲ್ಲಿ ನಮ್ಮ ಇಬ್ಬರಲ್ಲಿ ಇವರಿಬ್ರಲ್ಲಿ ಯಾರು ಚೆನ್ನಾಗಿದ್ದಾರೆ ಯಾರನ್ನು ಸೆಲೆಕ್ಟ್ ಮಾಡ್ಕೊಳ್ತೀಯ ಅಂತ ಹೇಳೋದಕ್ಕೆ ಅವ್ರಮ್ಮ ಅದು ನನಗೆ ಆಗಿ ಸುಮಾರು ವರ್ಷ ಆದ್ಮೇಲೆ ಗೊತ್ತಾಯ್ತು ಬಂದಿಲ್ಲ ಬಂತ ಅವಾಗ ಏನ್ ಮಾಡಕ್ಕಾಗತ್ತೆ ಏನು ಮಾಡಕ್ಕಾಗ್ಲಿಲ್ಲ ನಿಮ್ ಚಿಕ್ಕ ವಯಸ್ಸಲ್ಲಿ ಏನ್ ಆಸೆ ಇತ್ತು ಕೆಲ್ಸಕ್ಕೆ ಹೋಗ್ತಿದಿರಾ ಈಗ ಇಲ್ಲ ಕೆಲಸ ಇಲ್ಲ ರೈಟ್ ಚಿಕ್ಕ ವಯಸ್ಸಲ್ಲಿ ಏನ್ ಆಸೆ ಇತ್ತು ಕೆಲ್ಸಕ್ಕೆ ಹೋಗ್ಬೇಕು ಏನಾದ್ರೂ ಆಸೆ ನನ್ಗೆ ಹೇರ್ ಆಸ್ಟರ್ಸ್ ಆಗ್ಬೇಕು ಅಂತ ಬಹಳ ಇಷ್ಟ ಆಯ್ತು ಯು ಆರ್ ವೆರಿ ಬ್ಯೂಟಿಫುಲ್ ಅಷ್ಟ್ ಚೆನ್ನಾಗಿದ್ದೀರಾ ಈಗಲೇ ಅವಾಗ ಇನ್ನು ಚೆನ್ನಾಗಿರ್ತೀರ ಯಾರು ನಿಮ್ಮನ್ನ ಲವ್ ಏ ಮಾಡ್ಲಿಲ್ವಾ ಬಟ್ ಮಾಡಿರ್ಬೋದು ಮಾಡಿರ್ಬೋದು ಆದ್ರೆ ನಾನು ಯಾರಿಗೂ ಚಾನ್ಸಸ್ ಕೊಟ್ಟಿಲ್ಲ ನೀವು ಲವ್ ಮಾಡಿಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಅವರು ನಮ್ಮ ಸಂಪ್ರದಾಯ ಆ ರೀತಿ ಇತ್ತು ಅವ್ರಿಗೆ ಕೊಡಿ ಕೊನೆಯಲ್ಲಿ ಇರೋರಿಗೆ ಮೇಡಮ್ ನೀವು ಮದುವೆಗೆ ಮುಂಚೆ ಏನೇನು ಕನಸುಗಳಿತ್ತು ಇದುವರೆಗೆ ಯಾರ ಹತ್ರ ಹಂಚ್ಕೊಂಡಿಲ್ಲ ಮದುವೆ ಮುಂಚೆ ಅಂತ ಏನು ಇರಲಿಲ್ಲ ಮೇಡಮ್ ಮದುವೆ ಆದ್ಮೇಲೆ ಒಂದು ಇನ್ಸಿಡೆನ್ಸ್ ಈ ತರನೇ ನಡೀತು ಅದೇ ಹಿಂಗೆ ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಮಕ್ಳು ಕರ್ಬೇಕು ಕರ್ಕೊ ಬರ್ಬೇಕಾದ್ರೆ ಅದನ್ನ ನನ್ನ ಹಸ್ಬೆಂಡ್ಗೆ ಹೇಳಿದೆ ಡೈರೆಕ್ಟ್ ಆಗಿ ಯಾಕೆಂದ್ರೆ ಯೂಶಲಿ ನಾವು ಡೈಲಿ ಓಡಾಡೋ ಕಡೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಗೊತ್ತಿರಲಿ ಅಂತ ಹೇಳಿದೆ ಅದನ್ನೇ ಯಾವಾಗ ಅವರು ಬ್ಲಾಕ್ ಮೇಲ್ ಮಾಡೋರು ಅದನ್ನ ಅದನ್ನು ಡೈರೆಕ್ಟಾಗಿ ನಾವು ಹೇಳ್ದೆ ಮತ್ತೆ ಯಾವಾಗ ನಾನು ಒಂದೊಂದು ಸಲ ಮನೇಲಿ ಕಿರಿಕಾದಾಗ ಓ ಓಹ್ ನಿಮ್ಗೇನು ಬೇಜಾನ್ ಜನ ಸಿಗ್ತಾರೆ ಬಿಡಮ್ಮ ಸೊ ಆತರ ಆಗುತ್ತೆ ಅದಕ್ಕೆ ಅನ್ಸುತ್ತೆ ನನಗೆ ಯಾವಾಗೂ ಕೆಲವು ಇರಲೇಬೇಕು ರಹಸ್ಯ ಮ ಗಂಡ ಹೆಂಡ್ತಿ ಮಧ್ಯೆ ಅಂತ ಅದು ಆಟಿಟ್ಯೂಡ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ತಪ್ಪಾಗಿದೆ ಮೇಡಮ್ ನಿಮ್ಗೆ ಮದುವೆ ಆಗಿದ್ಯಾ ಮೇಡಮ್ ಮದುವೆ ಆಗಿದೆಯಾ ಇಲ್ಲ ಕನಸುಗಳಿದೆ ರಹಸ್ಯಗಳು ಇದೆ ಎಲ್ಲ ಇದೆ ಹೆಚ್ಚಿದೆ ತುಂಬ ಇದೆ ಎಲ್ಲ ಹಂಚ್ಕೊತೀರಾ ಇಲ್ಲ ಲವ್ ಮಾಡಿದ್ದೀರಾ ಸ್ವಲ್ಪ ಮಟ್ಟಿಗೆ ಹೌದು ಯಾವ್ದನ್ನ ಅಂತ ಆಲೋಚನೆ ಮಾಡ್ತಾರೆ ಲವ್ ಮಾಡಿದ್ದೀರಾ ಅಂದ್ರೆ ಹಿಂಗಂದ್ರೆ ಒಂದೇ ಅಲ್ಲ ಎರಡೇ ಅಲ್ಲ ಏನೇ ಅಲ್ಲಿ ಸರ್ ಗುಟ್ಟುಗಳು ಇರ್ಬೇಕು ಅಂತೀರಾ ಇರಬೇಕು ಮೇಡಮ್ ನಿಮ್ಮ ಹತ್ರ ಏನೇನಿದೆ ಸರ್ ಇದುವರೆಗೆ ಹೆಂಡತಿ ಹತ್ರ ಹೇಳಿಲ್ಲ ಫಾರ್ಚುನೇಟ್ಲಿ ನನ್ನ ಜೀವನದಲ್ಲಿ ನನಗೆ ಯಾರು ನೋಡಿ ಲವ್ ಮಾಡಲಿಲ್ಲ ಓಕೆ ಸರ್ ಮದುವೆಗೆ ಮೊದಲು ಮದುವೆಯಲ್ಲಿ ಒಂದೆರಡು ಸಲ ನನಗೆ ಡಿಸಪಾಯಿಂಟ್ ಆಗಿ ಬೇರೆ ಆದ್ವಿ ನಾವು ಆಮೇಲೆ ಇವಳ ಜೊತೆಲಿ ಮದುವೆ ಆಯಿತು ಸೀಕ್ರೆಸಿ ಇರಬೇಕು ಅನ್ನೋದಕ್ಕೆ ಒಂದು ಅವಳದೇ ಉದಾಹರಣೆ ನಾನು ಕೊಡ್ತೀನಿ ನಾನು ಮನೇಲಿ ಇಲ್ಲದೆ ಇರುವಾಗ ಬೇಕಾದಷ್ಟು ಫೋನ್ ಕಾಲ್ ಹಾಕಕ್ಕೆ ಬರೋದು ಬಾಂಬೆಲ್ ಇದ್ವಿ ನಾವು ಒಂದು ವಿಶೇಷ ಸರ್ಕಲ್ ಇರ್ತಾ ಇತ್ತಲ್ಲಿ ಅವಳಿಗೆ ಫೋನ್ಗಳು ಬರೋದು ಅವಳು ನನಗೆ ಯಾವತ್ತೂ ಹೇಳಿಲ್ಲ ನನ್ಗೆ ಈ ತರ ಫೋನ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು ಆ ಸೀಕ್ರೆಸಿಯಿಂದ ನಮ್ಮಲ್ಲಿ ಭೇದ ಭಾವನೆ ಇಲ್ಲ ಕಡೆ ಕೊಡಿ ಮೇಡಮ್ ರಹಸ್ಯ ಇರಬೇಕು ಇದ್ರೇನೆ ಚೆಂದ ಮತ್ತೆ ಒಂದು ಬಿಕ್ಕಟ್ಟು ಇರುತ್ತೆ ಒಂದು ಇದಿರುತ್ತೆ ಕುತೂಹಲ ಇರುತ್ತೆ ಇಲ್ಲಾಂದ್ರೆ ಅಂದ್ರೆ ಬಟಾ ಬೈಲಂಗೆ ತೆರೆದಿಟ್ಟು ಬಿಟ್ರೆ ಆ ಸಂಸ್ಕಾರ ಸಂಸಾರದಲ್ಲಿ ಸಾರ್ವೇ ಇಲ್ಲ ನಿಸ್ಸಾರವಾಗ ಸಂಸಾರ ಅಲ್ಲ ಏನಾರ ಸಮ ಇರಬೇಕು समथिंग ಇದ್ರೆ ಸಂಸಾರ ಚೆಂದ ಇಲ್ಲ ಅಂದ್ರೆ ಚೆನ್ನಾಗಿ ಇರೋಲ್ಲ ಅವ್ರು ಕೊಡಿ ರಹಸ್ಯ ಮುಚ್ಚಿಟ್ಟಿದ್ದೀನಿ ನನ್ನ ಮನಸ್ಸಲ್ಲೇ ರಹಸ್ಯಗಳಿದೆ ಅಂತ ಹೇಳಿಬಿಟ್ರೇನೆ ಓಕೆ ಒಂದතර ನವೆ ಆಗ್ತಾನೆ ಇರುತ್ತೆ ಏನು ಹೇಳು ಹೇಳು ಅಂತ ಈಗ ನಾನು 10 ವರ್ಷದಿಂದ ಒಂದು ರಹಸ್ಯ ಇಟ್ಟಿದ್ದೀನಿ ಓ टुडे आई एम गोइंग ಟು ಈಗ

ಹತ್ತು ವರ್ಷ ಗಂಡ ಹೆಂಡತಿ ಗೊತ್ತಿಲ್ಲ ಇನ್ನು ಗೊತ್ತಿಲ್ಲ ಇವತ್ತು ಗೊತ್ತಾಗ್ಬಿಡುತ್ತೆ ಇವತ್ತು ಗೊತ್ತಾಗ್ಬಿಡುತ್ತೆ ನೋಡಿದ್ರೆ ಹೌ ಕ್ಯಾನ್ ಅ ವೈಫ್ ಟ್ರಸ್ಟ್ such a ಹಸ್ಬೆಂಡ್ ಇಲ್ಲ ನಾನು ಏನು ವರ್ಷ ಒಂದು ಅಫೇರ್ ಇತ್ತು ಅಂತ ನ್ಯಾಚುರಲಿ ನೀವು ಇದು ಮೊದಲೇ ಹೇಳಿದ್ರೆ ನಿಮ್ಮ ಹೆಂಡತಿ ಹತ್ರ ನನಗೆ ಈ ತರ ಒಂದು ಅಫೇರ್ ಇತ್ತು ಒಂದು ಲವ್ ಇತ್ತು ಆದ್ರೆ ನನ್ನ ತಂಗಿಗಳಿಗೋಸ್ಕರ ನಾನು ಬಿಟ್ಬಿಟ್ಟು ನಿನ್ನ ಮದುವೆ ಆಗಿದ್ದೀನಿ ಅಂದ್ರೆ ನಿಜವಾಗ್ಲು ನೀವು ಒಂದು ತ್ಯಾಗಿ ತರ ಅವಳ ಮನಸಲ್ಲಿ ಬರಲ್ವಾ ಇಲ್ಲ ಹಂಗೆ ನಾನು ಅದು ಹೇಳಿದ್ರೆ ಏನಾದ್ರು ರಿಯಾಕ್ಷನ್ ಡಿಫ್ರೆಂಟ್ ಆಗುತ್ತೆ ಅಂತ ಹೇಳಿಲ್ಲ ಹತ್ತು ವರ್ಷ ಆಗ್ಬಿಟ್ರೆ ಆಗಲ್ಲ ಈಗ ಇಲ್ಲ ಇಲ್ಲ ನಾನು ಐ ಹ್ಯಾಡ್ ಐ ಹ್ಯಾವ್ ಟೂ ಚಿಲ್ಡ್ರನ್ಸ್ ಅದರಿಂದ ಅದು ಒಂದು ಆಕ್ಚುಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಫಾರ್ ಫೀಮೇಲ್ ಗರ್ಲ್ ಆ ಫೀಮೇಲ್ ಗರ್ಲ್ ಆಗಿದ್ರೆ ಆ ಹುಡುಗಿ ಹೆಸರು ಇಟ್ಟಿರ್ತೀನಿ ನಾನು ಚಿತ್ರ ಅಂತ ನನ್ನ ಬಟ್ ಕೇಳ್ತೀನಿ ಇಲ್ಲ ಒಂದು ಮಾತು ಕೇಳ್ತೀನಿ ಈಗ ನಿಮ್ಮ ಹೆಂಡತಿಗೆ ಚಿತ್ರ ಅನ್ನೋದು ಯಾರು ಅಂತ ಗೊತ್ತಾಗೋಯ್ತು ಫೀಮೇಲ್ ಆದ್ರೆ ಹೇಳ್ತೀನಿ ಅಂತ ಗೊತ್ತಾಯ್ತು ಅವಳೇನಾದ್ರು ಓಕೆ ಅಲ್ಲಿ ನಿಮ್ ಗಂಡ್ ಮಗು ಇದೆಯಾ ಇಬ್ಬರು ಗಂಡ್ ಮಗು ಇಬ್ಬರು ಗಂಡ್ ಮಕ್ಕಳ ಹೆಸರು ಏನು ಅವಿನಾಶ್ ಅವಳೇನಾದರೂ ಬಂದು ಅವಿನಾಶ್ ನಾನು ಪ್ರೀವಿಯಸ್ ಲವರ್ ನಾ ನೋಡಿರೋದು ಅಂತ ಹೇಳಿದ್ರೆ ನಿಲ್ಲ ಒಪ್ಪಕೊತ್ತೀರಾ ಆಗುತ್ತಾ ಫಾಸ್ಟ್ ಇಸ್ ಫಾಸ್ಟ್ ಹೇಳ್ತೀರಾ ಫಾಸ್ಟ್ ಗೆಟ್ ಲೆಟ್ಸ್ गिव हिम ಅ ಬಿಗ್ ಯು ಅಕ್ಸೆಪ್ಟ್ಡ್ ಆಲ್ಸೋ ಎಸ್ ಹೆಂಡತಿ ನೋಡ್ತಿದ್ದಾರೆ ಬಟ್ डेफिनेट್ಲಿ ಶಿ विल ಅಪ್ರีಶಿಯೇಟ್ ಯು ನೀವು ಗುಟ್ಟಾಗಿ ಎಲ್ಲಿಯೂ ಹೇಳಲಿಲ್ಲ ಯಾರತ್ರಾನು ಹೇಳ್ಕೊಂಡು ಟೆನ್ಷನ್ ಪಡಲಿಲ್ಲ ಐ ರಿಯಲಿ ರಿಕ್ವೆಸ್ಟ್ ನಿಮ್ಮ ಹೆಂಡತಿಗೆ ಹೇಳ್ತಾ ಇದ್ದೀನಿ ಅವ್ರ ಹೆಸರು ನಿರ್ಮಲಾ 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 ಅವರೇ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅಟ್ಲೀಸ್ಟ್ ಈ ಮೀಡಿಯಾ ಮಧ್ಯದಲ್ಲಿ ಎಲ್ಲರ ಮುಂದೆ ಧೈರ್ಯವಾಗಿ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅದು ನೋವಾಗ್ತಾ ಇದೆ ನನಗೆ ಇವತ್ತಾದರೂ ನಾನು ಹೇಳ್ಕೊತಾ ಇದ್ದೀನಿ ಹತ್ತು ವರ್ಷ ನಾನು ಹೇಳಲಿಲ್ಲ ಬಿಕಾಸ್ ಸಂಸಾರ ಕೆಟ್ಟೋಗುತ್ತೆ ಅಂತ ಹಿ ರಿಯಲಿ ಲವ್ಸ್ ಯು ಅದರಿಂದಲೇ ಹತ್ತು ವರ್ಷ ಹೇಳಿಲ್ಲ ನಿಮ್ಮನ್ನು ನೋಯಿಸ್ಲಿಲ್ಲ ಈಗಲೂ ಹೇಳಿಲ್ಲ ಅಂದ್ರೆ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿದ್ದಾರೆ ತಪ್ಪು ತಿಳ್ಕೊಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ನನ್ನಿಂದ ನನ್ನ ಯಜನ್ರು ಮಕ್ಳು ಬಿಟ್ಟು ಹನ್ನೆರಡು ವರ್ಷ ಆಗಿದೆ ಮೇಡಮ್ ಬಿಟ್ಟೊಳ್ಟೋಗಿದ್ದಾರೆ ನನ್ನ ಈಗ ನಾನು ನಮ್ಮ ಯಜಮಾನ್ರು ಗುಟ್ಟನ್ನು ಮುಚ್ಚಿಕೊಂಡಿಲ್ಲ ಅಂದಿದ್ರೆ ನಾನು ಇವತ್ತು ಒಂದು ಎಚ್ ವಿ ಪಾಸಿಟಿವ್ ಆಗಿ ನಾನು ಬದುಕ್ತಿರ್ಲಿಲ್ಲ ಮೇಡಮ್ ಸ್ವಲ್ಪ ಪೆದ್ದ ಅವರೆಲ್ಲ ಹೊಡೆದ್ರು ಹೊಡ್ಸ್ಕೊಳ್ಳೋರು ಅವರೆಲ್ಲ ಏನಂದ್ರು ಇವರು ನಮ್ಮ ಯಜಮಾನ್ರು ಕೇಳ್ತಿದ್ರು ಅವರು ಏಳು ಜನ ಅಣ್ಣ ತಂದ್ರಲ್ಲಿ ಲಾಸ್ಟ್ ಅವರು ಇವರು ಆ ಥರ ಇದ್ದಾಗ ನನಗೂ ಕಷ್ಟ ಸುಖ ಬಿದ್ದು ಒಂದು ಹೆಣ್ಣು ಒಂದು ಗಂಡು ಮಗು ಆಯಿತು ಆಮೇಲೆ ಆದಮೇಲೆ ಯಾವುದಕ್ಕೂ ಇವಳು ಬಗ್ಗಿಲ್ಲ ಅಂತ ಹೇಳಿ ಮಾವ ಬಲವಂತ ಮಾಡಿದ್ದಾನೆ ಸ್ವಂತ ಅಪ್ಪನ ಗಂಡನ ಅಪ್ಪ